ಮುಂದೆ ನಿಂತು ಮಾತಾಡೋಷ್ಟು ದೊಡ್ಡೋಳಾಗ್ಬಿಟ್ಟಲ್ಲ. ನೀನು ಈ ರೀತಿ ಮಾತಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಾನೇನ್ ತಪ್ಪು ಮಾತಾಡ್ದೆ ಅಂತ ಈ ತರ ಮಾತಾಡ್ತಿದ್ಯಾ ಶಿಲಂ ಅಂತ ನಾನೇನ್ ಮಾಡ್ದೆ? ಏನ್ ಮಾಡ್ದೆ ಅಂತ ಕೇಳ್ತಿಲ್ಲ ಜಾನ್ಕಿ, ದೊಡ್ಡಪ್ಪನ ಮುಂದೆ ಅಷ್ಟೆಲ್ಲ ಮಾತಾಡ್ದೆ ಅಲ್ವಾ? ಅವ್ರು ಅದೆಷ್ಟು ನೊಂದ್ಕೊಂಡ್ರು ಅಂತ ಗೊತ್ತಾ ನಿನ್ಗೆ? ಹಾಗಾದ್ರೆ ಈ ಮನೆಗ್ ಒಳ್ಳೇದಾಗ್ಲಿ ಅಂತ ಪ್ರಯತ್ನ ಪಡದೆ ತಪ್ಪ? ಏನ್ ಒಳ್ಳೇದಾಗತ್ತೆ ಶಾರದತ್ತ ಈ ಮನೆಗ್ ಬಂದ್ರೇನಾ? ಹಾಗಂತ ಯಾರು ಹೇಳಿದ್ದು? ಅವರಿಂದ ಈ ಮನೆಗೆ ಕೆಟ್ಟದಾಗತ್ತೆ ವಿನಃ ಒಳ್ಳೇದಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟಿಲ್ಲದೆ ದೊಡ್ಡಪ್ಪ ಅವ್ರನ್ನ ದೂರ ಇಡ್ತಾರ? ಅಷ್ಟು ಗೊತ್ತಾಗಲ್ಲ ನಿಂಗೆ? ಎಲ್ಲ ಅವ್ರ ಕಲ್ಪನೆ ಅಷ್ಟೇ ಶೀಲಂ. ಅಲ್ಲ, ಹಿಂದೆ ಏನೋ ಒಂದ್ ಸಣ್ಣ ತಪ್ಪು ಮಾಡಿದ್ರು ಅನ್ನೋ ಕಾರಣಕ್ಕೆ ಇವಾಗ್ಲೂ ದ್ವೇಷ ಸಾಧಿಸ್ತಾನೆ ಇರ್ಬೇಕಾ ಹೇಳು? ಇವಾಗ್ಲೂ ಅವ್ರು ಒಂಟಿಯಾಗಿರ್ಬೇಕಾ? ನಾನ್ ಹೇಳ್ತಾ ಇದೀನಲ್ವ ಜಾನ್ಕಿ, ಕಾರಣ ಇಲ್ಲ ದೊಡ್ಡಪ್ಪ ಅವ್ರನ್ನ ದೂರ ಇಟ್ಟಿಲ್ಲ. ಅರ್ಥ ಆಯ್ತಾ? ಈಗ ವಿಷಯಕ್ಕೆ ಬರ್ತೀನಿ. ಈ ರೀತಿಯೆಲ್ಲ ನಿಂಗೆ ಹೇಳ್ಕೊಡ್ತಾ ಇರೋರು ಯಾರು? ಮನೇಲಿ ಹೀಗೆ ಮಾತಾಡ್ಬೇಕು ಅಂತ ನಿನ್ ತಲೆ ತುಂಬಿಸ್ತಾ ಇರೋದು ಯಾರು? ಯಾಕೆ, ನಾನೇನ್ ಚಿಕ್ಕ ಮಗುನ? ನನ್ಗೇನು ಅರ್ಥ ಆಗಲ್ವಾ? ಅಣ್ಣನ್ಗೆ ತಂಗಿ ಚಿಕ್ಕ ಮಗುನೇ ಜಾನ್ಕಿ. ನಿನ್ನ ನಾನು ಇವತ್ತು ನೋಡ್ತಾ ಇಲ್ಲ, ನಿನ್ನಲ್ಲಿ ಸಣ್ಣ ಬದಲಾವಣೆ ಆದ್ರೂ ಕೂಡ ನನ್ಗೆ ಗೊತ್ತಾಗತ್ತೆ. ಮೊದ್ಲಿಂದನೂ ನಾನು ನೋಡ್ತಾ ಇದ್ದೀನಿ. ಮೊನ್ನೆ ತಾನೇ ನಿನ್ಗೆ ಹೇಳ್ದೆ ನೀನು ಬದಲಾಗಿದ್ಯಾ ಮೊದ್ಲಿನ ಥರ ಇಲ್ಲ ಅಂತ. ಆದರೂ ನೀನು ಒಪ್ಕೋತಾ ಇಲ್ಲ. ಹಾಗೇನಿಲ್ಲ ಶೀಲಂ. ನಿಲ್ಲು ಜಾನ್ಕಿ, ಇನ್ಮುಂದೆ ಈ ಮನೆಯಲ್ಲಿ ಇಂಥ ಪ್ರಸ್ತಾಪಗಳನ್ನು ಮಾಡೋದು ಬೇಡ. ಶೀಲಂ, ನೀನು ಇದೇ ರೀತಿ ಮಾತಾಡ್ತಿದ್ಯಲ್ಲ. ದೊಡ್ಡಪ್ಪ ಹೇಳಿದಾಗೆ ಕೇಳ್ಕೊಂಡಿರೋದಷ್ಟೇ ನಮ್ಮ ಮುಂದೆ ಇರೋದು. ಅವ್ರಿಗೆ ಯಾವ ಕೆಲಸ ಇಷ್ಟ ಇಲ್ವೋ ಅದನ್ನು ನಾನಾಗಲಿ ನೀನಾಗಲಿ ಮಾಡೋದು ಬೇಡ. ಅಂದಹಾಗೆ ಇನ್ನೊಂದು ಮಾತು, ಶಾರದಾ ಅತ್ತೆ ಮನೆಗೆ ಹೋಗೋದನ್ನು ಮೊದಲು ನಿಲ್ಲಿಸು. ನನಗೆ ಗೊತ್ತು ನೀನು ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ಯಾ ಅಂತ. ಅವ್ರ ಮನಸ್ಸಲ್ಲಿ ಏನೋ ಕೆಟ್ಟದನ್ನು ಇಟ್ಕೊಂಡು ನಿನ್ನ ತಲೆನ ಕೆಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದರೆ ಈ ಮನೆಯವ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇರಲಿಲ್ಲ ಅವರು. ಇಲ್ಲ ಶೀಲಂ, ನನ್ಗೆ ಅವರು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅವ್ರು ಹೇಳ್ದಾಗೆ ಕೇಳೋದು. ಏನು ಸಹಾಯ ಮಾಡ್ತೀನಿ ಅಂದಿದ್ದಾರಾ? ಯಾವ ವಿಷಯಕ್ಕೆ? ಏನು ಹೇಳ್ತಾ ಇದೆಯಾ ನೀನು? ಅಲ್ಲ, ಅವರಿಂದ ನಿನ್ಗೇನು ಸಹಾಯ ಆಗಬೇಕು? ಜಾನ್ಕಿ, ಇದರಲ್ಲಿ ಏನೋ ಇದೆ. ಪ್ಲೀಸ್ ಅವ್ರ ಮಾತನ್ನು ಕೇಳಬೇಡ. ಅವ್ರು ನಿನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ದಾರಿ ತಪ್ಪಿಸ್ತಾ ಇರೋದು ದೊಡ್ಡಪ್ಪ, ಶಾರದತ್ತೆ ಅಲ್ಲ. ದೊಡ್ಡಪ್ಪನ ದಾರಿಲಿ ಬೇಕಾದ್ರೆ ನೀನೇ ಹೋಗು, ನನಗೆ ಹೇಳಕ್ ಬರಬೇಡ ಪ್ಲೀಸ್. ನನಗೆ ಯಾರ ಮಾತು ಕೇಳಬೇಕು ಯಾರ ಮಾತು ಕೇಳಬಾರ್ದು ಅನ್ನೋ ಯೋಚನೆ ಮಾಡೋ ಶಕ್ತಿ ತುಂಬಾನೇ ಇದೆ. ಹಲೋ. ಓ ಗುರುಗಳು, ನಮಸ್ಕಾರ. ಹೇಳಿ ಗುರುಗಳೇ. ನೀವು ಹೇಳ್ತಾ ಇರೋದೆಲ್ಲ ನಿಜಾನ? ಮತ್ತೆ ಮತ್ತಾಕೆ ವಿಷಯ ನನ್ನಿಂದ ಮುಚ್ಚಿಟ್ರಿ? ಬೇಜಾರಲ್ಲಿದ್ದೀರಾ? ಏನು ಯೋಚನೆ ಮಾಡಬೇಡಿ ಜಾನ್ಕಿಗೆ, ನಾನು ಬುದ್ಧಿವಾದ ಹೇಳಿದ್ದೀನಿ. ಆಶ್ರಮದಿಂದ ಗುರುಗಳು ಫೋನ್ ಮಾಡಿದ್ದಾರೆ. ಏನ್ ವಿಷಯ ಅಂತ ಯಜಮಾನ್ರೆ? ಆಶ್ರಮದಲ್ಲಿ ಕೃಷ್ಣನ್ನ ಜಾನ್ಕಿ ಇಷ್ಟಪಡ್ತಿದ್ಲಂತೆ. ದೊಡ್ಡಪ್ಪ ಏನ್ ಹೇಳ್ತಾ ಇದ್ರೆ ನೀವು? ಜಾನ್ಕಿ ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ.
ಯಾವುದೋ ಆಶ್ರಮದಲ್ಲಿರೋ ಪೇಷಂಟ್ನ ಇಷ್ಟಪಡೋದಂದ್ರೆ ನಂಬೋ ಮಾತಲ್ಲ ದೊಡ್ಡಪ್ಪ ಇದು. ಆಶ್ರಮದಿಂದ ಗುರುಗಳು ಈಗ ಫೋನ್ ಮಾಡಿದ್ದಾರೆ. ಆಶ್ರಮದಲ್ಲಿರೋ ಡಾಕ್ಟರ್ ಸಂಜೀವಿನಿ ಅವ್ರು ಹೇಳಿದ್ರಂತೆ ನಮ್ಮಿಂದ ವಿಷಯ ಮುಚ್ಚಿಡಬಾರ್ದು ಅಂತ ಈಗ ಫೋನ್ ಮಾಡಿದ್ದಾರೆ. ಶೀಲಂ ಏನಪ್ಪ ಏನಪ್ಪ ಇದೆಲ್ಲ? ಕರಿ ಅವಳನ್ನ. ಜಾನ್ಕಿ ಜಾನ್ಕಿ. ನಾನು ಕೇಳಿದ್ದೆಲ್ಲ ನಿಜಾನ? ನೀನು ಕೃಷ್ಣನ್ನ ಇಷ್ಟಪಡ್ತಾ ಇದ್ದೀಯಂತೆ. ರಾಧಿ ಕಣ್ ಕಡೆ ಏನ್ ನೋಡ್ತೀಯ? ನಿಜ ಹೇಳು. ದೊಡ್ಡಪ್ಪ ಇಲ್ಲೇನೋ ಕನ್ಫ್ಯೂಷನ್ ಇದೆ. ಜಾನ್ಕಿ ಹಾಗೆಲ್ಲ ಮಾಡೋ ಹುಡುಗಿ ಅಲ್ಲ. ನಾನು ವಿಚಾರಿಸ್ತೀನಿ ಬಿಡಿ. ವಿಚಾರಿಸೋದೇನು ಬೇಡ. ಆಶ್ರಮದಿಂದ ಬಂದ ಸುದ್ದಿ ನಿಜ. ಕೃಷ್ಣನ ನಾನು ಮದ್ವೆ ಆಗ್ಬೇಕು ಅಂತಾನೆ ಇದ್ದೆ. ಆದ್ರೆ ಅಷ್ಟರಲ್ಲಿ ಅವನು ಆಶ್ರಮದಿಂದ ಹೊರಗಡೆ ಹೋಗ್ಬಿಟ್ಟಿದ್ದ. ಆದ್ರೆ ಮತ್ತೆ ಅವ್ನು ನನಗೋಸ್ಕರ ವಾಪಸ್ ಬರ್ತಾನೆ ಅಂತ ನಾನು ಈಗ್ಲೂ ಕಾಯ್ತಾ ಇದ್ದೀನಿ. ಎಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀಯ ಅಂತ ಗೊತ್ತಾ ನಿನ್ಗೆ? ಎಷ್ಟು ಧೈರ್ಯ ನಿನ್ಗೆ? ಯಾರೋ ಏನು ಗೊತ್ತು, ಗುರಿ ಇಲ್ದೆ ಇರೋಣ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದೀಯ. ನಾನೇನ್ ತಪ್ಪು ಮಾಡ್ತಾ ಇಲ್ವಲ್ಲ ದೊಡ್ಡಪ್ಪ? ಈ ವಿಷಯವಾಗಿ ನಾನೇ ನಿಮ್ಮ ಹತ್ರ ಮಾತಾಡ್ಬೇಕು ಅಂತಿದ್ದೆ. ಆದ್ರೆ ಅಷ್ಟರಲ್ಲೇ ನಿಮ್ ವಿಷಯ ಗೊತ್ತಾಗಿದೆ. ಜಾನ್ಕಿ ಈ ವಿಚಾರದಲ್ಲಿ ಮುಂದುವರಿಯೋದು ಬೇಡ. ಆ ಕೃಷ್ಣ ಯಾರು ಅಂತ ನಂಗೆ ಗೊತ್ತಿಲ್ಲ. ಇದೆಲ್ಲ ಬೇಡ ಮುಂದೆ. ಶೀಲಂ ಇದು ನನ್ನ ಪರ್ಸನಲ್ ವಿಷಯ, ಇದರಿಂದ ನೀನ್ ದೂರ ಇದ್ಬಿಡು. ಜಾನ್ಕಿ ಏನ್ ಮಾತಾಡ್ತಿದ್ಯಾ ಇವೆಲ್ಲ ಯಾಕೀಗ? ಆಮೇಲೆ ಕೂತು ಮಾತಾಡೋಣ ಬಿಡು. ನೀನು ಕೂಡ ಈ ವಿಷಯದಿಂದ ದೂರ ಇದ್ಬಿಡು ರಾಧಿಕಾ. ನೋಡಿ ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ನಾನು ಕೃಷ್ಣನ ಮದ್ವೆ ಆಗೋದು. ಅವನು ಹುಡ್ಕೋದಿಕ್ಕೆ ಈಗಾಗಲೇ ಜನಗಳನ್ನ ಬಿಟ್ಟಿದ್ದೀನಿ. ಶೀಲಂ ಇವಳು ಈ ಮನೆಗೆ ಹೇಗೆ ಬಂದ್ಲೋ ಹಾಗೆ ಹೋಗೋದಕ್ಕೆ ಹೇಳು. ಇವಳು ಇಲ್ಲಿ ಕಲ್ತಿದ್ ಸಾಕು, ಹೋಗೋದಕ್ಕೆ ಹೇಳು. ನಾನೆಲ್ಲೂ ಹೋಗಲ್ಲ. ಈ ಮನೇಲಿರೋರ್ಗೆ ಎಷ್ಟು ಅಧಿಕಾರ ಇದೆಯೋ ನನಗೂ ಅಷ್ಟೇ ಅಧಿಕಾರ ಇದೆ. ನನಗೆ ಬೇಕಾದಾಗೆ ಬದುಕೋದಕ್ಕೆ ನನಗೆ ರೈಟ್ಸ್ ಇಲ್ವಾ? ನಿಮ್ಮ ಸಿದ್ಧಾಂತಗಳನ್ನ ನನ್ನ ಮೇಲೆ ಹೆರೋದಕ್ಕೆ ಬರಬೇಡಿ. ಬರ್ತಾ ಬರ್ತಾ ಈ ಮನೆ ನನಗೆ ಜೈಲ್ ಅನ್ನಿಸ್ತಾ ಇದೆ. ಕೃಷ್ಣ ಬಂದ ತಕ್ಷಣ ನಾನೆಲ್ಲರೂ ಬೇರೆ ಹೋಗ್ಬಿಡ್ತೀನಿ. ಏನ್ ಹೇಳ್ತೀಯ ನಂಜುಗುಡಿ? ಗುಡ್, ವೆರಿ ಗುಡ್. ನೀನ್ ಏನು ಯೋಚನೆ ಮಾಡ್ಬೇಡ, ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಅಮ್ಮ, ಜೇನುಗೂಡಿನಂತಿದ್ದ ದೇಸಾಯಿ ಕುಟುಂಬಕ್ಕೊಂದು ಕಲ್ಲು ಬೀಸಿದ್ದೀನಿ, ಅದು ಸರಿಯಾಗಿ ಪೆಟ್ಟು ಕೊಡ್ತಾ ಇದೆ. ಏನ್ ಹೇಳ್ತಿದ್ಯಾ ನೀನು? ಜಾನಕಿ ದೇಸಾಯಿಗಳ ವಿರುದ್ಧ ತಿರುಗಿ ಬಿದ್ದಿದ್ದಾಳೆ. ನಿಜನಾ? ಅಷ್ಟೇ ಅಲ್ಲ, ದೇಸಾಯಿಗಳನ್ನ ನೇರವಾಗಿ ಎದುರಾಕೊಂಡ್ಬಿಟ್ಟಿದ್ದಾಳೆ. ಹೇಗೋ ತುಂಬು ಕುಟುಂಬ ಓಡಿಯೋ ನಮ್ಮ ಕೆಲಸ ಫಲ ಕೊಡೋ ತರ ಕಾಣಿಸ್ತಾ ಇದೆ. ಇನ್ನು ನಮ್ಮ ಕೆಲಸ ಈಸಿ ಬಿಡಿ. ಅಂತೂ ಇಂತೂ ಜಾನಕಿ ನಾವು ಅನ್ಕೊಂಡಿದ್ದಾರಿನಲ್ಲೇ ನಡೀತಿದ್ದಾಳೆ. ಆದರೆ
ಈ ಶೀಲಮ್ಮೆ ನಮ್ಮ ನಿದ್ದೆ ಕೆಡಿಸ್ತಿರೋದು. ಅವನ ಹತ್ರದಿಂದ ಫೋಟೋ ತಗೊಳಕ್ಕಾಗ್ಲಿಲ್ವಾ ನಿಮಗೆ? ನಾವು ಸೌಪರ್ಣಿಗಾಗಿ ಫೋಟೋ ಕೊಡ್ಲೇಬಾರ್ದಾಗಿತ್ತು. ಆ ಫೋಟೋ ಇಟ್ಕೊಂಡು ಏನ್ ಮಾಡ್ತಾನಂತೆ ಅವನು? ಏನೋ ಮಧುಮಿತನ ಮೂಲ ಹುಡುಕ್ತಾ ಇದ್ದಾನೆ, ಅದು ಗೌತಮ್ಪುರ ಆನಂದ್ಪುರ ಅಂತ ಅಲ್ಲಾಡ್ಕೊಂಡು. ಅಲ್ಲೇನ್ ಸಿಗುತ್ತ ಅವನಿಗೆ ಹೇಳಿ? ಮಣ್ಣು. ಜಾನ್ಕಿ ಕಾಲ್ ಮಾಡ್ತಿದ್ದಾ? ಹಲೋ ಅಮ್ಮ, ಮನೇಲಿ ನಡೆದಿರೋ ವಿಚಾರನ ಹೇಳಕ್ ಫೋನ್ ಮಾಡಿರ್ಬೇಕು. ಮಾತಾಡಿ. ಹೇಗೋ ಅರ್ಧ ತಲೆ ಕೆಟ್ಟಿದೆ, ಪೂರ್ತಿ ಕೆಡಿಸ್ಬಿಡೋಣ. ಹಲೋ ಹೇಳಮ್ಮ ಜಾನ್ಕಿ. ಶಾರದತ್ತೆ, ನಾನು ಇವಾಗ್ಲೇ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ನಂಗೆ ಇಲ್ಲಿರೋದಕ್ಕೆ ಇಷ್ಟ ಆಗ್ತಿಲ್ಲ. ನನ್ನ ಇಲ್ಲಿ ತುಂಬಾ ಕೇವಲವಾಗಿ ನೋಡ್ತಾ ಇದ್ದಾರೆ. ನಾನು ಈಗಲೇ ನಿಮ್ಮ ಮನೆಗೆ ಬರ್ತೀನಿ. ಯಾಕೆ ಜಾನ್ಕಿ ಅಷ್ಟೊಂದು ಆವೇಶದಲ್ಲಿ ಮಾತಾಡ್ತಿದ್ಯಾ? ಸಮಾಧಾನ ಮಾಡ್ಕೋ. ಏನಾಯ್ತು, ಯಾರು ಏನಂದ್ರು ನಿನಗೆ? ನನ್ನ ಕೃಷ್ಣನ್ ಮದ್ವೆಗೆ ದೊಡ್ಡಪ್ಪ ಒಪ್ಪಲ್ಲ ಆತೆ. ಕೃಷ್ಣನ್ ವಿಷಯನ ಆಶ್ರಮದಲ್ಲಿ ತಿಳ್ಕೊಂಡು ಏನೆಲ್ಲ ಮಾತಾಡಿದ್ರು ಗೊತ್ತಾ? ಯಾರಮ್ಮ ಅವ್ರ ಆಶ್ರಮದವರು? ಈಗಲೇ ಹೇಳ್ಬೇಕಿತ್ತ. ಇನ್ನೇನ್ ಕೃಷ್ಣ ನಮ್ ಕೈ ಸಿಗೋದಲ್ಲಿದ್ದ, ಅಷ್ಟರಲ್ಲಿ ಮನೇನಲ್ಲಿ ವಿಷಯ ಗೊತ್ತಾಗೋಯ್ತಾ? ನಾನು ಇವಾಗ ಏನ್ ಮಾಡ್ಲಿ ಅತ್ತೆ? ನಾವ್ ಅನ್ಕೊಂಡಾಗೆ ಮಾಡ್ಬಿಡೋಣವಾ? ಆಸ್ತಿ ಪತ್ರ ಇಟ್ಕೊಂಡು ಮನೆಯವ್ರನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡೋದಾ? ಹೌದು. ಈಗ್ಲೇ ಬೇಡ, ಕೃಷ್ಣ ಸಿಕ್ಕದ್ಮೇಲೆ ಅವ್ರು ಒಪ್ಲಿಲ್ಲ ಅಂದ್ರೆ ಆ ಕಾಲಕ್ಕೆ ನೋಡ್ಕೊಳ್ಳೋಣ. ಸರಿ, ಹಾಗಾದ್ರೆ ನಾನು ಇವಾಗ್ಲೇ ನಿಮ್ಮ ಮನೆಗೆ ಬರ್ತೀನಿ. ಈಗ ತಾನೇ ದೊಡ್ಡ ಗಲಾಟೆ ಮಾಡಿದ್ಯಾ, ಈಗಲೇ ಮನೆ ಬಿಟ್ಟು ಬರೋಕ್ಕೆ ಹೋಗ್ಬೇಡ. ಬೇಕಿದ್ರೆ ಈಗ ಬಂದು ಮಾತಾಡ್ಕೊಂಡು ಹೊರಟೋಗು. ಸರಿ, ಆದರೆ ನಿಮ್ಮ ಹತ್ರ ನಾನೇನೋ ಮಾತಾಡಬೇಕು. ಆಮೇಲೆ ಬರ್ತೀನಿ, ಬೇಡ ಅನ್ಬೇಡಿ. ಸರಿ ಸರಿ, ಆಮೇಲೆ ಬಾ. ನಿನಗೆ ನಾನಿದ್ದೀನಿ, ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ. ಥ್ಯಾಂಕ್ಸ್ ಅತ್ತೆ, ನೀವೊಬ್ಬರೇ ನನಗೆ ಇವಾಗ ದಿಕ್ಕು. ಸರಿ, ಬಾಯ್. ಏನೋ ಇದು, ಮನೆ ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ದಾಳೆ. ಮನೆ ಬಿಟ್ಟು ಬಂದ್ರೆ ಏನ್ ಸಿಗುತ್ತೆ ಮಣ್ಣು? ಏನು ಬೇಡ, ತೆಪ್ಪಗೆ ಮನೆಯಲ್ಲಿ ಬಿದ್ದರೆ ಕೇಳಿ. ಅವಳು ಬರ್ಲಿ, ಏನ್ ಮಾತಾಡ್ತಾಳೋ ಕೇಳಿಸ್ಕೊಳ್ಳೋಣ, ಆಮೇಲೆ ನಮ್ಮ ಪ್ಲಾನ್ ನಾವು ಮಾಡಿದ್ರಾಯ್ತು. ಸರಿ. ನನ್ ಕಣ್ಣಿಗೆ ದೊಡ್ಡಪ್ಪನ್ ತರ ಕಾಣಿಸ್ತಾ ಇಲ್ಲ, ಸರ್ವಾಧಿಕಾರಿ ತರ ಬಿಹೇವ್ ಮಾಡೋ ತರ ಅನಿಸ್ತಾ ಇದೆ. ಇವ್ರು ಮಾಡ್ತಾ ಇರೋದೇ ಸರಿನಾ? ಹೇಳಿದ್ದೆ ಸತ್ಯನಾ? ಆಶ್ರಮದಿಂದ ಬಂದ ಸುದ್ದಿ ನಿಜ. ಕೃಷ್ಣನ ನಾನು ಮದ್ವೆ ಆಗ್ಬೇಕು ಅಂತಾನೆ ಇದ್ದೆ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ, ನಾನು ಕೃಷ್ಣನೇ ಮದ್ವೆ ಆಗೋದು. ಅವನನ್ನು ಹುಡ್ಕೋದಿಕ್ಕೆ ಈಗಾಗಲೇ ಜನಗಳನ್ನ ಬಿಟ್ಟಿದ್ದೀನಿ. ನನಗೆ ಬೇಕಾದಾಗೆ ಬದುಕೋದಕ್ಕೆ ನನಗ್ ರೈಟ್ಸ್ ಇಲ್ವಾ? ನಿಮ್ ಸಿದ್ಧಾಂತಗಳನ್ನ ನನ್ ಮೇಲೆ ಹೆರೋದಕ್ಕೆ ಬರಬೇಡಿ. ನೋವಾಗ್ತಾ ಇದೆ ಕಣ. ನಮ್ಮನೆಯಲ್ಲೇ ನಾನು ಈ ತರ ಸೋಲು ಅನುಭವಿಸ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಜಾನ್ಕಿ ನನ್ನ ಮಾತು ಕೇಳಲಿಲ್ಲ ಅಂತಲ್ಲ, ಅವಳು ತಪ್ಪು ದಾರಿಲಿ ಹೋಗ್ತಾ ಇದ್ರು, ನಾನೇನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ. ದೊಡ್ಡವ ಬೇಜಾರು ಮಾಡ್ಕೋಬೇಡಿ, ಜಾನ್ಕಿಗೆ ನಾನು ಹೇಳ್ತೀನಿ. ಹೇಳೋದ್ರಿಂದ ಕೇಳೋದ್ರಿಂದ ಬುದ್ಧಿ ಬರುತ್ತ ಶೀಲ. ಅವಳೇನು ಚಿಕ್ಕ ಮಗುನಾ ನೀನು ಅವಳಿಗೆಲ್ಲ ತಿಳಿಸಿ ಹೇಳೋದಕ್ಕೆ? ದೊಡ್ಡಮ್ಮ, ಮೊದಲೇ ನಾನು ನಿಮ್ಗೆ ಮಾತು ಕೊಟ್ಟಿದ್ದೀನಿ, ಆ ಮಾತನ್ನು ಉಳಿಸ್ಕೊತೀನಿ.
ಜಾನಕಿಗೆ ನಾನು ಬುದ್ಧಿವಾದ ಹೇಳ್ತೀನಿ, ಅವಳು ನನ್ನ ಮಾತನ್ನು ಕೇಳ್ತಾಳೆ. ನಮ್ಮ ಮನೆ ಒಗ್ಗಟ್ಟನ್ನ ಯಾರ ಕೈಲೂ ಮುರಿಯೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡಿದ್ದೆ. ನಮ್ಮ ಕಣ್ಣು ಎದುರಿಗೆ ಬೆಳೆದ ಮಗಳು, ಅವಳ ಬಾಯಲ್ಲಿ ಈ ಥರ ಮಾತುಗಳು. ದೊಡ್ಡಪ್ಪ ದೊಡ್ಡಪ್ಪ ಅಂತ ಬಾಯಿ ತುಂಬ ಕರೀತಾ ಇದ್ದ ಮಗಳೇ ನನಗೆ ಎದುರಾಡ್ತಾ ಇದ್ದಾಳೆ. ಇದೆಲ್ಲ ಹೇಗೆ ಸಾಧ್ಯ ಶೀಲ? ನಾನು ಸೋತೋಗ್ಬಿಟ್ಟೆ. ಈ ಮನೆ ಮೇಲೆ ನನ್ನ ಹಿಡಿತ ತಪ್ಪೋಗಿದೆ. ಇನ್ನು ನಾನು ಬದುಕಿದ್ರು ಸಂತೋಷವಾಗಿ ಕಾಲ ಕಳೆಯೋದಕ್ಕಾಗೋದಿಲ್ಲ. ದೊಡ್ಡಪ್ಪ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ. ನಾನು ಹೇಳ್ತಾ ಇದ್ದೀನಲ್ವಾ, ಜಾನಕಿ ಜೊತೆ ನಾನು ಮಾತಾಡ್ತೀನಿ, ಅವಳಿಗೆಲ್ಲ ತಿಳಿಸಿ ಹೇಳ್ತೀನಿ. ಜಾನಕಿ ಹಾಗೆಲ್ಲ ಇರಲಿಲ್ಲ, ಯಾವುದು ಬಲವಾದ ಕಾರಣ ಇಟ್ಕೊಂಡು ಅವಳನ್ನು ದಾರಿ ತಪ್ಪಿಸಿರೋ ಹಾಗಿದೆ. ಜಾನಕಿ ದೇಸಾಯಿ ಕುಟುಂಬದ ಮಗಳು ದೊಡ್ಡಪ್ಪ, ಯಾವತ್ತೂ ಈ ಮನೆಗೆ ದ್ರೋಹ ಮಾಡೋಳಲ್ಲ. ಇದು ಆಕಸ್ಮಿಕ ಅಷ್ಟೇ, ಯಾವುದೋ ಆಸೆ ತೋರಿಸಿ ಅವಳನ್ನು ಹೀಗೆ ಮಾಡಿದ್ದಾರೆ. ಏನೋ ನಂಗೆ ಗೊತ್ತಾಗ್ತಾ ಇಲ್ಲ ಶೀಲಂ, ಯೋಚನೆ ಮಾಡೋ ಶಕ್ತಿನೂ ಕಳೆದೋಗಿದೆ. ನಾನು ಸೋತೋಗ್ಬಿಟ್ಟಿದ್ದೀನಿ ಶೀಲಂ. ಮುಂಚೆ ಚಂದ್ರು ಜೊತೆಲಿದ್ದ, ನನ್ನ ಬೆನ್ನೆಲುಬಾಗಿದ್ದ, ಕುಟುಂಬದ ಜವಾಬ್ದಾರಿ ಹೊರಬಹುದು, ಏನೇ ಕಷ್ಟ ಬಂದರೂ ಸಹಿಸಬಹುದು, ಆದರೆ ಕುಟುಂಬದವರಿಂದಲೇ ಕುಟುಂಬದವ್ರಿಗಾಗೋ ಅವಮಾನ ನನ್ನ ಕೈಲಿ ಸಹಿಸಕ್ಕ. ಸದಾ ನಮ್ಮ ಕುಟುಂಬ ಸುಖ ಸಂತೋಷ ನೆಮ್ಮದಿಯಿಂದ ಇರಬೇಕು ಅಂತ ಆಸೆ ಪಡೋ ನಾನು. ಅದನ್ನು ನೀನು ನಡೆಸ್ಕೊಂಡು ಹೋಗ್ಬೇಕು ಶಿವ, ನೀನು ನಡೆಸ್ಕೊಂಡು ಹೋಗ್ಬೇಕಪ್ಪ. ದೊಡ್ಡಪ್ಪ ಕೃಷ್ಣನ ಮೇಲೆ ಆಣೆ, ಈ ಮನೆ ಹೀಗೆ ಇರತ್ತೆ. ಕೆಲವರು ಇಲ್ಲಿರೋ ಒಗ್ಗಟ್ಟನ್ನು ಮುರಿಯೋಕ್ಕೆ ಪ್ರಯತ್ನ ಪಡ್ಬೋದಷ್ಟೇ, ಆದರೆ ಮುರಿಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈ ಮನೆ ಹೊಸ್ತಿಲಲ್ಲಿ ನ್ಯಾಯ ಸತ್ಯ ಪ್ರೀತಿ ತುಂಬಿಕೊಂಡಿದೆ, ಅದಕ್ಕೆ ಮೋಸ ಮಾಡೋದಕ್ಕೆ ದೇವ್ರು ಬಿಡ್ತಾನೆ ಹೇಳಿ. ದೊಡ್ಡಪ್ಪ ಡೋಂಟ್ ವರಿ, ನಾನಿದ್ದೀನಿ, ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ಕೊನೆಗೂ ಆ ಶಾರದ ಜಾನಕಿ ತಲೆ ಕೆಡಿಸಿದ್ದಾಯ್ತು, ಶಾಂತನು ನಂಜುಗುಡಿ ತಲೆ ಕೆಡಿಸಿದ್ದಾನೆ, ಎಲ್ಲ ಅವನು ಹೇಳ್ದಾಗೆ ಆಗ್ತಿದೆಯಲ್ಲ. ಎಲ್ಲರನ್ನೂ ತಮ್ಮ ವಶಕ್ಕೆ ತಗೊಂಡು ಈ ಮನೆ ಸೇರ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹೇಗಾದರೂ ಮಾಡಿ ನಾನು ಇದನ್ನು ತಡಿಲೇಬೇಕು. ಈ ಮನೆ ನನಗೆ ಎಲ್ಲ ಕೊಟ್ಟಿದೆ, ಎಷ್ಟು ಪ್ರೀತಿ ತೋರಿಸಿದೆ. ಅವರಿಬ್ಬರು ಈ ಮನೆ ಕಾಲಿಡ್ದಿರೋ ಹಾಗೆ ನಾನು ನೋಡ್ಕೋಬೇಕು. ಅದಕ್ಕೆ ನಾನು ಯಾವುದೇ ಬೆಲೆ ತೆತ್ತರೂ ಸರಿ, ಬೇಕಾದರೆ ನನ್ನ ಬದುಕು ಹಾಳಾಗಿ ಹೋಗಲಿ, ನಾನು ಮಾತ್ರ ಅವರು ಈ ಮನೆ ಕಾಲಿಡೋದಕ್ಕೆ ಬಿಡಬಾರ್ದು. ರಾಧಿಕಾ ಏನೋ ಯೋಚಿಸ್ತಾ ಇರೋಗಿದೆ. ಜಾನಕಿ ತಲೆ ಕೆಡಿಸಿರೋದು ಶಾರದಾನೆ, ನಾನು ನಿಜಾನ ಹೇಳ್ತಿದ್ದೀನಿ. ರಾಧಿಕಾ ಏನು ಹೇಳ್ತಾ ಇದೆಯಾ? ಈಗ ತಾನೇ ಜಾನಕಿ ಫೋನಲ್ಲಿ ಶಾರದಾ ಹತ್ರ ಮಾತಾಡ್ತಿದ್ದೀನಿ, ನಾನು ಕೇಳಿಸ್ಕೊಂಡೆ. ಯಾವುದೇ ಕಾರಣಕ್ಕೂ ಈ ಸಂಬಂಧ ಮುಂದುವರಿಯೋದಕ್ಕೆ ಬಿಡಬಾರ್ದು. ಜಾನಕಿ ನನ್ನ ಮಾತಂತೂ ಕೇಳಲ್ಲ, ಏನು ಆಸೆ ತೋರಿಸಿ ಅವಳನ್ನ ತಮ್ಮ ಕಡೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದಾರೋ ಆ ದೇವರಿಗೆ ಗೊತ್ತು. ಶೀಲ ಆ ಶಾರದ ಸರಿ ಇಲ್ಲ, ಇನ್ನೊಬ್ಬರು ಬದುಕಲ್ಲಿ ಆಟ ಆಡೋದು ಅಂದರೆ ಅವ್ರಿಗೆ ತುಂಬಾನೇ ಸುಲಭ. ಮನುಷ್ಯತ್ವ ಕರುಣೆ ಇವೆಲ್ಲ ಮರ್ತು ಬದುಕ್ತಾ ಇರೋರು ಅವರು. ಅವರು ಅವ್ರ ಈ ಕುಟುಂಬದವರು ಅನ್ನೋದನ್ನ ನನ್ನ ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಮನಸ್ಸಲ್ಲಿ ಬರೀ ವಿಷನೇ ತುಂಬಿಕೊಂಡಿರೋ ಅವ್ರನ್ನ ಈ ದೇಸಾಯಿ ಕುಟುಂಬದವರು ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಶ
ಶಾರದಾ ಈ ಮನೆಗೆ ಬರಬಾರ್ದು. ಅವರು ಯಾವುದೇ ಕಾರಣಕ್ಕೂ ಈ ಮನೆ ಹೊಸಲು ಕೂಡ ತುಳಿಬಾರ್ದು. ಶಾರದಾ ಅತ್ತೆ ಬಗ್ಗೆ ಮೊದಲಿಂದನೂ ಗೊತ್ತಿರೋ ಹಾಗೆ ಮಾತಾಡ್ತಾ ಇದೆಯಲ್ಲ, ಏನಿದಲ್ಲ ಅವ್ರ ಬಗ್ಗೆ ನಿನ್ಗೆ ಹೇಗೆ ಗೊತ್ತು? ನಿನ್ನೇ ಕೇಳ್ತಾ ಇರೋದು, ನನ್ನ ಹತ್ರ ನಿಜ ಹೇಳು, ಅವ್ರ ಬಗ್ಗೆ ನಿನ್ಗೆ ಹೇಗೆ ಗೊತ್ತು? ಕೆಲವೊಂದು ವಿಷಯಗಳನ್ನ ಹೇಳೋದಕ್ಕಾಗಲ್ಲ, ಯಾಕೆಂದ್ರೆ ಮುಂದೆ ಅದರಿಂದ ನನಗೆ ಅನಾಹುತ ಆಗುತ್ತೆ. ನಾನು ಅಷ್ಟೆಲ್ಲ ಹೇಳಿದ್ರು ನೀನು ನಂಬಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಷ್ಟೆ. ನಿನಗೆ ಈ ಮನೆ ಮಗ ಆಗಿ ತುಂಬಾ ಜವಾಬ್ದಾರಿಗಳಿದೆ ಶೀಲಂ. ಶತ್ರುಗಳು ಈ ಮನೆ ಹೊಸಲು ತುಳಿಯೋದಕ್ಕೂ ಯೋಗ್ಯತೆ ಇಲ್ಲದೆ ಇರೋರ್ನ ಈ ಮನೆ ಕಾಲು ಹಿಡೋದಕ್ಕೆ ಬಿಡಬೇಡ ನೀನು. ಅಪವಿತ್ರವಾದವ್ರು ಬಂದು ಈ ಮನೆ ಪಾವಿತ್ರತೆನ ಹಾಳು ಮಾಡದೇ ಇರಲಿ. ನಿನಗಿನ್ನೊಂದು ವಿಷಯ ಗೊತ್ತಿಲ್ಲ, ಅಮ್ಮನ ಕೊಲ್ಲೋದಕ್ಕೂ ಪ್ರಯತ್ನ ಪಟ್ಟಿದ್ರು ಆ ಶಾರದಾ.